ಈಗ ಮೂಡಾ ಸಂಗ್ರಾಮ ಎಲ್ಲಿವರೆಗೆ ಬಂತು? ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದು ತಲುಪಿದೆ. ಯಾಕಂದ್ರೆ ರಾಜ್ಯಪಾಲರೇನು ಮೂಡಾ ಹಗರಣದಲ್ಲಿ ತನಿಖೆಗೆ ಅನುಮತಿ ಕೇಳಿದ್ರು, ಅದನ್ನ ವಿರೋಧಿಸಿ ಹೈಕೋರ್ಟ್ ನೆಟ್ಟಿರುವಂತಹ ಸಿಎಂ ಅರ್ಜಿ ವಿಚಾರಣೆ ನಡೀತಾ ಇದೆ. ಇದೇ ವಾರ ಹಾಗಿದ್ರೆ ಹೈಕೋರ್ಟ್ನಿಂದ ಆದೇಶ ಹೊರಬೀಳುತ್ತೆ. ಇವತ್ತು ಕೂಡ ವಿಚಾರಣೆ ಇದೆ ಹೈಕೋರ್ಟ್ನಲ್ಲಿ. ಹೀಗಾಗಿ ಹೈ ಟೆನ್ಷನ್ ನಲ್ಲಿದ್ದಾರೆ ಸಿಎಂ ಸಿದ್ದರಾಮಯ್ಯ. ಹೈಕೋರ್ಟ್ನಲ್ಲಿ ಸಿಎಂ ವಿರುದ್ಧ ತನಿಖೆಯ ಭವಿಷ್ಯ ನಿರ್ಧಾರ. ಇವತ್ತು ಮಧ್ಯಾಹ್ನ 2:30 ವಿಚಾರಣೆ ಇದೆ ಹೈಕೋರ್ಟ್ನಲ್ಲಿ. ಈಗಾಗಲೇ ಸುದೀರ್ಘವಾದಂತಹ ವಾದ ಪ್ರತಿವಾದ ಆಗಿದೆ. ಮೂರು ದೂರದಾರರ ಪರ ವಕೀಲರು ವಾದ ಮಾಡಿದ್ದಾರೆ. ರಾಜ್ಯಪಾಲರ ನಿರ್ಧಾರವನ್ನು ಪ್ರಶ್ನಿಸಿ ಏನು ಕೋರ್ಟ್ ಮೆಟ್ಟಿದೇರಿಸಿತು. ಹೈಕೋರ್ಟ್ನಲ್ಲಿ ಇವತ್ತು ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ವಾದ ಮಾಡಿದ್ದಾರೆ. ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಲ್ಲಿ ಈ ವಿಚಾರಣೆ ನಡೆಯಲಿದೆ. ಮೂಡಾ ಸೈಟ್ ಹಂಚಿಕೆಗೆ ಸಂಬಂಧಪಟ್ಟಂತೆ ಪ್ರಭಾವ ಬಳಸಿ 14 ಸೈಟ್ಗಳನ್ನು ಪಡೆದಂತಹ ಆರೋಪ ಸಿಎಂ ಮೇಲಿರುವಂಥದ್ದು. ಈ ಬಗ್ಗೆ ಮೂರು ದೂರು ದಾಖಲಾಗಿದೆ. ಪ್ರಾಸಿಕ್ಯೂಷನ್ಗೆ ಅನುಮತಿ ಕೋರಿ ಮನವಿ ಸಲ್ಲಿಸಿದ್ರು ದೂರುದಾರರು. ಅದಕ್ಕೆ ರಾಜ್ಯಪಾಲರು ಮನವಿಗೆ ಮನ್ನಣೆ ಕೊಟ್ಟು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿದ್ದರು, ತನಿಖೆಗೆ ಅನುಮತಿ ಕೊಟ್ಟಿದ್ದರು. ಅದನ್ನು ಪ್ರಶ್ನಿಸಿ ಹೈಕೋರ್ಟ್ನಲ್ಲಿ ಸಿಎಂ ಅರ್ಜಿ ಹಾಕಿದರು. ಮತ್ತು ಮಧ್ಯಾಹ್ನ 2:30 ವಿಚಾರಣೆ ನಡೆಯುತ್ತೆ. ನಿರ್ಣಾಯಕ ದಿನ. ಇವತ್ತು ಯಾವ ರೀತಿಯ ವಾದ ಪ್ರತಿವಾದ ನಡೆಯುತ್ತೆ, ಸಿಎಂ ಮತ್ತು ಸರ್ಕಾರದ ನಿರ್ಧಾರವನ್ನು ಯಾವ ರೀತಿ ಅಡ್ವೊಕೇಟ್ ಜನರಲ್ ಸಮರ್ಥಿಸಿಕೊಳ್ತಾರೆ ಎಂಬುದೇ ಸದ್ಯದ ಕುತೂಹಲ. ಎಜಿ ಶಶಿಕಿರಣ್ ಶೆಟ್ಟಿ ಇವತ್ತು ವಾದ ಮಾಡ್ತಾರೆ. ಸೆಪ್ಟೆಂಬರ್ 12 ಅಭಿಷೇಕ್ ಮನು ಸಿಂಘ್ವಿ ವಾದ ಆಯಿತು. ಈಗಾಗಲೇ ದೂರದಾರ ಪರ ವಕೀಲರ ವಾದ ಆಗಿದೆ. ತುಷಾರ್ ಮೆಹ್ತಾ ವಾದ ಮಂಡಿಸಿದ್ದಾರೆ. ರಾಜ್ಯಪಾಲರ ಪರ ವಕೀಲರ ವಾದಗಳು ನಡೆದಿದೆ. ಇವತ್ತು ಕೂಡ ನ್ಯಾಯಮೂರ್ತಿ ಎಂ ನಾಗಪ್ರಸನ್ನ ಅವರ ಏಕಸದಸ್ಯ ಪೀಠದಲ್ಲಿ ವಿಚಾರಣೆ ಮುಂದುವರಿಯುತ್ತೆ. ಇವತ್ತು ಕೋರ್ಟ್ನಲ್ಲಿ ವಾದ ಹೇಗಿರುತ್ತೆ ಅನ್ನೋದೇ ಸದ್ಯದ ಕುತೂಹಲ. ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನಮ್ಮ ರಿಪೋರ್ಟರ್ ರಮೇಶ್. ಈಗ ಸಂಪರ್ಕದಲ್ಲಿದ್ದಾರೆ ರಮೇಶ್. ಒಂದು ಹಂತಕ್ಕೆ ಕ್ಲೈಮ್ಯಾಕ್ಸ್ ಬಂದು ತಲುಪಿದೆಯಾ ಮೂಡಾ ಸಂಗ್ರಾಮ? ಯಾಕಂದ್ರೆ ಈಗಾಗಲೇ ಸುದೀರ್ಘವಾದಂತಹ ವಾದ ಆಗಿದೆ. ಇವತ್ತು ಎಜಿ ಏನು ವಾದ ಮಾಡ್ತಾರೆ ಅನ್ನೋ ಕುತೂಹಲ ಇದೆ. ಇವತ್ತಿನ ಘಟ್ಟ ಎಷ್ಟು ಪ್ರಮುಖ ಅಂತ? ಖಂಡಿತ ಪ್ರತಿಮಾ, ಇದನ್ನು ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿಗೆ 14 ಸೈಟ್ಗಳನ್ನು ಕೊಟ್ಟಿರುವಂಥದ್ದೇನಿದೆ ಅದು ಕಾನೂನು ಬಾಹಿರವಾಗಿದೆ. ಅದಕ್ಕೆ ಸಿದ್ದರಾಮಯ್ಯ ಅವರು ಹಲವು ವೇಳೆಯಲ್ಲಿ ಅಧಿಕಾರದಲ್ಲಿ ಡಿ ಸಿ ಎಂ ಆಗಿದ್ದ ಸಂದರ್ಭದಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಂಡು ಅಥವಾ ಅವರ ಹೆಸರಿನ ಪ್ರಭಾವವನ್ನು ಬಳಕೆ ಮಾಡಿಕೊಂಡು ಅವರ ಪತ್ನಿಗೆ 14 ಸೈಟ್ಗಳನ್ನು ಕಾನೂನು ಬಾಹಿರವಾಗಿ ಪಡ್ಕೊಂಡಿದ್ದಾರೆ ಅನ್ನುವಂಥದ್ದು ಗಂಭೀರವಾದಂಥ ಆರೋಪ ಇರುವಂಥದ್ದು. ಈ ಸಂಬಂಧಪಟ್ಟಂತೆ 3 ದೂರುಗಳೇನು ದಾಖಲಾಗುತ್ತೆ ರಾಜ್ಯಪಾಲರ ಮುಂದೆ, ಮತ್ತು ಕೋರ್ಟ್ ಮುಂದೆ PCR ಕೂಡ ದಾಖಲಾಗುತ್ತೆ. ಈ ಸಂದರ್ಭದಲ್ಲಿ ರಾಜ್ಯಪಾಲರು ಕೊಟ್ಟಂತಹ ಒಂದು ಸ್ಯಾಂಕ್ಷನ್ ಏನಿದೆ 17A ತನಿಖೆಗೆ ಸ್ಯಾಂಕ್ಷನ್ ಕೊಟ್ಟಂತದ್ದೇನಿದೆ ಅದನ್ನ ಪ್ರಶ್ನೆ ಮಾಡಿಕೊಂಡು ಸಿದ್ದರಾಮಯ್ಯ ಅವರು ಬಂದಿರುವಂತಹದ್ದು. ಈ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ತನ್ನದೇನು ತಪ್ಪು ಇಲ್ಲ, ಯಾಕೆಂದರೆ ತಾನು ಇದರಲ್ಲಿ ನೇರವಾಗಿ ಎಲ್ಲಿ ಭಾಗಿಯಾಗಿಲ್ಲ, ತಾನು ಯಾವುದೇ ಆದೇಶವನ್ನು ಮಾಡಿಲ್ಲ, ಈ ನಿಟ್ಟಿನಲ್ಲಿ ನನ್ನ ವಿರುದ್ಧ ಆದೇಶ ಮಾಡಲಿಕ್ಕೆ ಹೊಂಟರದ್ದು ರಾಜಕೀಯ ದುರುದ್ದೇಶದಿಂದ ಅನ್ನುವಂಥದ್ದನ್ನ ಅಭಿಷೇಕ್ ಮನು ಸಿಂಘಿಯವರ ಮೂಲಕ ಹೈಕೋರ್ಟ್ ಗಮನಕ್ಕೆ ತರುವಂಥ ಕೆಲಸಗಳನ್ನು ಮಾಡಿದರು. ಆದರೆ ರಾಜ್ಯಪಾಲರ ಪರವಾಗಿ ಬಂದಂಥ ಸಾಲಿಸಿಟರಿ ಜನರಲ್ ತುಷಾರ್ ಮೆಹ್ತಾ ಅವರು ಇಲ್ಲ, ಇದರಲ್ಲಿ ಸಿದ್ದರಾಮಯ್ಯ ಅವರು ನೇರವಾಗಿ ಪಾತ್ರ ಇದೆ, ಮತ್ತು ಸರ್ಕಾರದ ಯಾವುದೇ ಏಡ್ ಆ್ಯಂಡ್ ಅಡ್ವೈಸನ್ನು ಪರಿಗಣನೆ ಮಾಡದೆ ರಾಜ್ಯಪಾಲರು ತಮ್ಮ ಅಪ್ಲಿಕೇಶನ್ ಆಫ್ ಮೈಂಡನ್ನು ಬಳಕೆ ಮಾಡಿಕೊಂಡು ಅನುಮತಿಯನ್ನು ಕೊಟ್ಟಿದ್ದಾರೆ. ಇಲ್ಲಿ ಅಕ್ರಮ ನಡೆದಿದೆ ಅಂತ ಮೇಲ್ನೋಟ ಕಾಣ್ತಾ ಇದೆ. ತನಿಖೆ ನಡೀಲಿ, ತನಿಖೆ ನಡೆದ ನಂತರ ಯಾರು ತಪ್ಪು ಮಾಡಿದ್ದಾರೆ ಇಲ್ಲ ಅನ್ನುವಂಥದ್ದು ಮುಂದೆ ಗೊತ್ತಾಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ವಾದವನ್ನು ಮಾಡಿದರು. ಮತ್ತು 3 ಅರ್ಜಿದಾರರ ಪರ ವಕೀಲರುಗಳು ಕೂಡ ಇಲ್ಲಿ ಸಾಕಷ್ಟು ಪ್ರೊಸೀಜರಲ್ ಲ್ಯಾಪ್ಸ್ ಆಗಿದೆ, ಇಲ್ಲಿ ಅಧಿಕಾರ ದುರ್ಬಳಕೆ ಮಾಡಿಕೊಳ್ಳಲಾಗಿದೆ, ಇವರಿಗೆ 14 ಸೈಟ್ ಪಡ್ಕೊಳ್ಳಿಕ್ಕೆ ಅಧಿಕಾರವೇ ಇಲ್ಲ, ಜಮೀನು ಮಾರಾಟ ಮಾಡಿದವನಿಗೂ ಕೂಡ ಮಾರಾಟ ಮಾಡೋ ಅಧಿಕಾರ ಇಲ್ಲ, ಕೇವಲ ದಾಖಲೆಗಳಲ್ಲಿ ತೋರಿಸಿಕೊಂಡು ಎಲ್ಲ ಮೂಡಾ ವಶದಲ್ಲಿರುವಂಥ ಭೂಮಿಯನ್ನು ತೋರಿಸಿ ಕೇವಲ ದಾಖಲೆಗಳನ್ನು ಮಾತ್ರ ಇಟ್ಟುಕೊಂಡು ಈ ರೀತಿ ಅಕ್ರಮ ಮಾಡಿದ್ದಾರೆ ಅನ್ನೋದು ವಾದ ಇತ್ತು. ಆದರೆ ಇದಕ್ಕೆ ಸಂಬಂಧಪಟ್ಟಂತೆ ರಾಜ್ಯ ಸರ್ಕಾರ ಈಗಾಗಲೇ 2 ಆಯೋಗಗಳನ್ನು ರಚನೆ ಮಾಡಿದೆ, ಒಬ್ಬರು ನಿವೃತ್ತ ನ್ಯಾಯಮೂರ್ತಿಗಳ ಏಕಸದಸ್ಯ ಆಯೋಗ, ಜೊತೆಗೆ ಮತ್ತೊಂದು ನಿವೃತ್ತ IAS ಅಧಿಕಾರಿಯ ನೇತೃತ್ವದ ಒಂದು ಆಯೋಗವನ್ನು ರಚನೆ ಮಾಡಿ ಒಂದು ವಿಚಾರಣೆಗೆ ಮುಂದಾಗಿರುವಂಥದ್ದು. ಈ ಸಂದರ್ಭದಲ್ಲಿ
ಏನೋ ರಾಜ್ಯ ಸರ್ಕಾರ ಈ ಒಂದು ಪ್ರಕರಣವನ್ನ ಯಾವ ಮಟ್ಟಕ್ಕೆ ಡಿಫೆಂಡ್ ಮಾಡ್ಕೊಳ್ಳುತ್ತೆ ಅನ್ನುವಂಥದ್ದು, ಮತ್ತೆ ರಾಜ್ಯ ಸರ್ಕಾರ ಒಂದು ಕ್ಯಾಬಿನೆಟ್ ಅನ್ನ ನಡೆಸಿ ರಾಜ್ಯಪಾಲರಿಗೆ ಕೊಟ್ಟಂತ ಮನವಿಯನ್ನ ಅಥವಾ ಸಲಹೆ ಸೂಚನೆಯನ್ನು ಕೂಡ ಅವರು ರಾಜ್ಯಪಾಲರು ಪರಿಗಣಿಸಿಲ್ಲ ಅನ್ನುವಂಥದ್ದು, ಮತ್ತೆ ಇದರಲ್ಲಿ ಮೇಲ್ನೋಟಕ್ಕೆ ಕಂಡು ಬಂದಿರುವಂತಹ ವಿಚಾರದಲ್ಲಿ ತನಿಖೆಗಳು ನಡೀತಾ ಇದೆ, ಇದರಲ್ಲಿ ಸಿದ್ದರಾಮಯ್ಯ ಅವರ ಪಾತ್ರ ಇಲ್ಲ. ಸೊ ಈ ನಿಟ್ಟಿನಲ್ಲಿ ಒಂದಷ್ಟು ವಾದವನ್ನ ಮಂಡಿಸಲಿಕ್ಕೆ ಎಜಿ ಶಶಿಕಿರಣ್ ಶೆಟ್ಟಿ ಅವರು ಮುಂದಾಗಿರುವಂತದ್ದು, ಸರ್ಕಾರವನ್ನ ಎಷ್ಟರ ಮಟ್ಟಿಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನುವಂಥದ್ದು ಕೂಡ ಇವತ್ತಿನ ವಿಚಾರ ಇರುವಂತದ್ದು. ಯಾಕೆಂದ್ರೆ ಅವರು ಸರ್ಕಾರಕ್ಕೆ ಕೊಟ್ಟಂತ ಒಂದು ಲೀಗಲ್ ಒಪಿನಿಯನ್ ಅಲ್ಲಿ ಕೂಡ ಅದೇ ರೀತಿಯಾಗಿ ಅವರು ಉಲ್ಲೇಖವನ್ನ ಮಾಡ್ತಾ ಹೋಗ್ತಾರೆ, ಮತ್ತೆ ರಾಜ್ಯಪಾಲರಿಗೆ ಕ್ಯಾಬಿನೆಟ್ ನ ಒಂದು ನಿರ್ಣಯವನ್ನು ಕಳಿಸುವಂತ ಸಂದರ್ಭದಲ್ಲಿ ಕೂಡ ಅದರಲ್ಲಿ ಕೂಡ ಸರ್ಕಾರ ಸಿದ್ದರಾಮಯ್ಯ ಅವರ ಪಾತ್ರ ಇದರಲ್ಲಿ ಏನೂ ಇಲ್ಲ. ದೂರುಗಳನ್ನ ವಜಾ ಮಾಡಿಸಿ ಮತ್ತೆ ಶೋಕಾಸ್ ನೋಟಿಸ್ ಅನ್ನು ವಾಪಸ್ ತೆಗೆದುಕೊಳ್ಳಿ ಅನ್ನುವಂತ ಒಂದು ಸಲಹೆಯನ್ನು ಕೊಟ್ಟಿದ್ರು, ಅದೇ ರೀತಿಯ ವಾದವನ್ನು ಮಂಡನೆ ಮಾಡ್ತಾರೆ. ಆ ರಾಜ್ಯ ಸರ್ಕಾರದ ವಾದವನ್ನ ಕೋರ್ಟ್ ಹೇಗೆ ಪರಿಗಣಿಸುತ್ತೆ ಅನ್ನುವಂಥದ್ದು ಕೂಡ ಪ್ರಮುಖವಾಗಿರುವಂತಹದ್ದು. ಮತ್ತೆ ಇನ್ನೂ ಸಿದ್ದರಾಮಯ್ಯ ಅವರ ಪರವಾಗಿ ಇಲ್ಲಿಯವರೆಗೆ ನಡೆದಂತ ಅರ್ಜಿದಾರರು ಮತ್ತೆ ರಾಜ್ಯಪಾಲರ ವಕೀಲರ ವಾದಕ್ಕೆ ಒಂದು ಕೌಂಟರ್ ಕೊಡ್ಲಿಕ್ಕೆ ರಿಪ್ಲೈನ ಕೊಡ್ಲಿಕ್ಕೆ ಮನ್ಸಿಂಗ್ ಅವರು 12ಕ್ಕೆ ಸಮಯಾವಕಾಶವನ್ನು ತೆಗೆದುಕೊಂಡಿದ್ದಾರೆ. ಅವತ್ತು ವಿಚಾರಣೆ ಮುಕ್ತಾಯ ಆದ ನಂತರ ಅಂತಿಮವಾಗಿ ಏಕಸದಸ್ಯ ಪೀಠ ಒಂದು ಆದೇಶವನ್ನು ಹೊರಗಾಕುವಂತಹ ಸಾಧ್ಯತೆಗಳಿದೆ. ಪ್ರತಿಮಾ, ಥ್ಯಾಂಕ್ ಯು ರಮೇಶ್. ಮತ್ತೆ ಸಂಪರ್ಕಿಸ್ತೀನಿ ಇನ್ನಷ್ಟು ಡೀಟೇಲ್ಸ್ ಪಡೆಯೋದಕ್ಕೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.